हाय फ्रेंड्स वेलकम बैक टू निशा कन्नड यूट्यूब चैनल इवत्तिन वीडियोदल्लि नानु नम्म मनेयल्लि ईस्टर स्पेशल आगि एनेन रेसिपी माडिद्वि हेग माडिद्वि अंत नानु ई वीडियोदल्लि तोरिस्कोळ्ता इद्दीनि अदरल्लि तुंबा टेस्टियाद दिंडिगळ चिकन बिरियानि हेग माडोदु अंत तोरिस्कोळ्ता इद्दीनि मनेयल्लि माडिरुव बिरियानि मसाला पौडर उपयोगिसिकोंडु दिंडिगल चिकन बिरियानी हेग माडोदु नोडकोंबरण बन्नी ईग नावु दिंडिगल चिकन बिरियानी हेग माडोदु अंत तोरिस्कोळ्ता इद्दीनि नानु इल्लि 1 केजी चिकन तगोंडिद्दीनि क्लीन आगि नीरिनल्लि तोळेदिद्दीनि ईग नावु ई चिकन न कुक्करिगे हाकि बेयिसिकोंबेकु ईग नावु दिंडिगल चिकन बिरियानिगे ओंदु मसाला पौडर रेडि माड्कोळ्ळोण नानी एर टेबल स्पून धनिया का तकनी आर ऐलकी एर चक्र मोपु टेबल स्पून सोंपु हत्तु लवंग टेबल स्पून काल मेंसु अनानस मोपु टी स्पून जीरिगे अर्ध जायकाई एर बेली अर्ध चक्के तकनी मराठ मोप तकनी मिक्सी जारिगे हाकि फाइन आगि पौडर माडबेकु मसालेगळेल्ल नीवु हेच्चु कम्मि माडबहुदु नानु इल्लि मसाला पौडर स्टोर माड्ता इद्दीनि अदक्कोस्कर नानु जास्ति तगोंडिद्दीनि नीवु बेकाद्रे कडिमे अवाग्ले यूस् माडोदागिद्रे नीवु स्वल्प तगोंड्रे साकु मसालेगळेल्ल बेयिसिकोळ्ळक्के नानु इल्लि कुक्कर् इट्टिद्दीनि कुक्करिगे नानु तोळ्दिट्टिरुव चिकन हाकोळ्ता इद्दीनि ನಾನು ಕುಕ್ಕರಿಗೆ ಹಾಕೊಂಡಿದ್ದೀನಿ ಇದಕ್ಕೆ ನಾವು ನೀರೇನು ಹಾಕೊಳ್ಳೋದು ಬೇಡ ಚಿಕನ್ ಅಲ್ಲಿ ನೀರು ಬಿಡ್ಕೊಳ್ಳುತ್ತೆ ಈಗ ನಾನು ಕುಕ್ಕರ್ ಕ್ಲೋಸ್ ಮಾಡಿ ಎರಡು ವಿಶ್ಲ ಕೂಗಿಸ್ಕೊಂತೀನಿ ಕುಕ್ಕರ್ ಎರಡು ವಿಶ್ಲ ಕೂಗಿದೆ ಈಗ ನಾನು ಸ್ಟೌ ಆಫ್ ಮಾಡ್ತಾ ಇದೀನಿ ಇಂಡಿಗಲ್ ಚಿಕನ್ ಬಿರಿಯಾನಿಗೆ ಒಂದು ಮಸಾಲಾ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಮೂರು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿ ಸಣ್ಣದಾಗಿ ಹೆಚ್ಚಿದ್ದೀನಿ 5ರಿಂದ 6 ಹಸಿಮೆಣಸಿನಕಾಯಿ ಇಲ್ಲಿ ಕಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ ತಗೊಳ್ಳಿ ಇದನ್ನ ನಾವು ನೀರು ಹಾಕದೆ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಮಸಾಲೆಗಳೆಲ್ಲ ನೀರು ಹಾಕದೆ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಂಡಿಗಲ್ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ನಾನು ಇಲ್ಲಿ 2 ಗ್ಲಾಸ್ ಜೀರಾ ರೈಸ್ ತಗೊಂಡಿದ್ದೀನಿ ಸಣ್ಣಕ್ಕಿರುತ್ತೆ ಅಕ್ಕಿ ಇದನ್ನ ನಾವು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ಬರೋಣ ಅಕ್ಕಿನ ನಾನು 20 ನಿಮಿಷ ನೀರಿನಲ್ಲಿ ನೆನೆಸಿಡ್ತಾ ಇದೀನಿ ಸಿಜಾರಿಗೆ ನಾನು ಎಲ್ಲ ಮಸಾಲೆಗಳು ಹಾಕೊಂಡಿದ್ದೀನಿ ಆಮೇಲೆ ನಾನು ಏಳು ಕೋಡಂಬಿ ಹಾಕೊಳ್ತಾ ಇದೀನಿ ಇದನ್ನ ಫೈನ್ ಆಗಿ ಪೌಡರ್ ಮಾಡ್ಕೊಂಡು ಬರೋಣ ಇಂಡಿಗಲ್ ಚಿಕನ್ ಬಿರಿಯಾನಿಗೆ ಮಸಾಲಾ ಪೌಡರ್ ರೆಡಿ ಆಗಿದೆ ಈಗ ನಾವು ಈ ಮಸಾಲಾ ಪೌಡರ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಇಂಡಿಗಲ್ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ನಾನು ಇಲ್ಲೊಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಚೆನ್ನಾಗಿ ಬಿಸಿ ಆಗಲಿ ಅವಾಗಲೇ ರುಬ್ಬಿರುವ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಪೇಸ್ಟ್ ಈ ಪಾತ್ರಕ್ಕೆ ಹಾಕೊಳ್ತಾ ಇದೀನಿ ಮಸಾಲೆ ಪೇಸ್ಟ್ ಬ್ರೌನ್ ಕಲರ್ ಬರುವವರೆಗೂ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಾನು 3 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲಾ ಪೌಡರ್ ಅವಾಗಲೇ ನಾವು मसाला पौडर हाकी टेबल स्पून मिक्स पात्र अर्ध टी स्पून अरिशिना पुड़ी हाकता नान टेबल स्पून अच्छकार पुड़ी हाकता नान रुचि तक कल उपलता दिंडिगल चिकन बिरयानी कल उप हाकड़ी अब तुम टेस्टी आगे ಬೇಯಿಸಿಕೊಂಡಿರುವ ಚಿಕನ್ ಹಾಕೊಳ್ತಾ ಇದೀನಿ ಚಿಕನ್ ಪೀಸ್ ಗೆಲ್ಲ ಚೆನ್ನಾಗಿ ಮಸಾಲಾ ಪೇಸ್ಟ್ ಹಾಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಬೇಕು ಈ ಪಾತ್ರೆಗೆ 1 ಟೇಬಲ್ ಸ್ಪೂನ್ ನಿಂಬೆಹಣ್ಣಿನ ರಸ ಹಾಕೊಳ್ತಾ ಇದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಪಾತ್ರೆಗೆ 250 ml ಮೊಸರು ಹಾಕೊಳ್ತಾ ಇದೀನಿ ಗಟ್ಟಿ ಮೊಸರು ಮಿಕ್ಸ್ ಮಾಡ್ಕೊಳ್ಳೋಣ ಪಾತ್ರೆಗೆ ಸ್ವಲ್ಪ ಪುದೀನಾ ಎಲೆ ಹಾಕೊಳ್ತಾ ಇದೀನಿ
ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿನದು ಹಾಕೊಳ್ತಾ ಇದ್ದೀನಿ. ಚಿಕನ್ ಬೇಯಿಸಿಕೊಳ್ಳುವಾಗ ಅದರಲ್ಲಿ ಬಂದಿರುವ ನೀರನ್ನು ನಾನು ಈ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಮಾಡಿದ ನಂತರ 25 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಕುಕ್ ಮಾಡ್ಕೊಳ್ಳೋಣ. ನಾನು ಈ ಪಾತ್ರಕ್ಕೆ 20 ನಿಮಿಷ ನೆನೆಸಿಟ್ಟಿರುವ ಅಕ್ಕಿ ಹಾಕೊಳ್ತಾ ಇದ್ದೀನಿ. ನಾನು ಈ ಪಾತ್ರೆಗೆ 2 ಗ್ಲಾಸ್ ಬಿಸಿನೀರು ಹಾಕೊಳ್ತಾ ಇದ್ದೀನಿ. 10 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. चिकन बिरयानी दम ಮಾಡೋದಕ್ಕೆ ನಾನು ಇಲ್ಲಿ ದೋಸೆ ತವ ಇಟ್ಟಿದ್ದೀನಿ. ತವ ಚೆನ್ನಾಗಿ ಬಿಸಿ ಆಗಲಿ ಫ್ಲೇಮ್ ಅಲ್ಲಿ ಇಟ್ಕೊಂಡು ದೋಸೆ ತವನ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಬಿರಿಯಾನಿ ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ ನಾನು 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ. ಈ ಪಾತ್ರೆಯನ್ನ ನಾನು ಟೈಟ್ ಆಗಿ ಒಂದು ಪ್ಲೇಟ್ ಇಂದ ಮುಚ್ಚಿಡ್ತಾ ಇದ್ದೀನಿ. 25 ನಿಮಿಷ ಲೋ ಫ್ಲೇಮ್ ಅಲ್ಲಿ ನಾವು ದಮ್ ಮಾಡ್ಕೊಬೇಕು. ದಿಂಡಿಗಲ್ ಚಿಕನ್ ದಮ್ ಬಿರಿಯಾನಿ ರೆಡಿ ಆಗಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಮೇಲೆ ಮುಚ್ಚಿಟ್ಟಿರೋ ಮುಚ್ಚಳ ತೆಗಿತಾ ಇದ್ದೀನಿ. ತೆಗೆಯುವಾಗ ನೀವು ಹುಷಾರಾಗಿ ತೆಗಿರಿ, ಮುಚ್ಚಳ ಸ್ವಲ್ಪ ಬಿಸಿ ಆಗಿರುತ್ತೆ. ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಆಗಿ ದಿಂಡಿಗಲ್ ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ಅನ್ನ ಚೆನ್ನಾಗಿ ಕುಕ್ ಆಗಿದೆ, ತುಂಬಾ ಟೇಸ್ಟಿ ಆಗಿದೆ. ಸಕ್ಕ ಸ್ಮೆಲ್ ಬರ್ತಾ ಇದೆ, ಈಗಲೇ ತಿನ್ನಬೇಕು ಅನ್ಸುತ್ತೆ, ಅಷ್ಟು ಟೇಸ್ಟಿ ಆಗಿದೆ. ಇದೇ ಪ್ರೊಸೀಜರ್ ಅಲ್ಲಿ ನೀವು ದಿಂಡಿಗಲ್ ಮಟನ್ ಬಿರಿಯಾನಿನೂ ಮಾಡಬಹುದು. ಈಗ ನಾನು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಬಜ್ಜಿ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು ಈ ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ತಾ ಇದ್ದೀನಿ. ನಾನು ಈ ಮಿಕ್ಸಿಂಗ್ ಬೌಲಿಗೆ ಒಂದು ಮೀಡಿಯಂ ಸೈಜ್ ಟೊಮೆಟೊ ಸಣ್ಣದಾಗಿ ಹೆಚ್ಚಿರೋದು ಹಾಕೊಳ್ತಾ ಇದ್ದೀನಿ. ನಿಮಗೆ ಟೊಮೆಟೊ ಇಷ್ಟ ಇಲ್ಲದ್ರೆ ಟೊಮೆಟೊ ಹಾಕಕ್ಕೆ ಹೋಗಬೇಡಿ. ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿರೋದು ಹಾಕೊಳ್ತಾ ಇದ್ದೀನಿ. ಪಿಂಚ್ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಈ ಮಿಕ್ಸಿಂಗ್ ಬೌಲಿಗೆ. ನಾನು ಈ ಮಿಕ್ಸಿಂಗ್ ಬೌಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ನೋಡಿ ಉಪ್ಪು ಹಾಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಕ್ಸಿಂಗ್ ಬೌಲಿಗೆ ನಾನು 1.5 ಕಪ್ ಮೊಸರು ಹಾಕೊಳ್ತಾ ಇದ್ದೀನಿ, ಗಟ್ಟಿ ಮೊಸರು. ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಏನಾದ್ರೆ ಕಮ್ಮಿ ಇದ್ರೆ ಹಾಕೊಳ್ಳಿ. ಬಿರಿಯಾನಿಗೆ ಸೈಡ್ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ರೆಡಿ ಆಗಿದೆ. ನಮ್ಮ ಮನೆಯಲ್ಲಿ ಈಸ್ಟರ್ ಸ್ಪೆಷಲ್ ಆಗಿ ಏನೇನು ರೆಸಿಪಿ ಮಾಡಿದ್ವಿ ಅಂತ ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ. ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ, ಕೇರಳ ಸ್ಟೈಲ್ ಅಪ್ಪಂ, ಮೊಟ್ಟೆ ಬೇಯಿಸಿದ್ದು, ಚಿಕನ್ ಕರಿ. ಸ್ಪೆಷಲ್ ಸ್ಪೆಷಲ್ ಲಂಚ್ ಮೆನು ದಿಂಡಿಗಲ್ ಚಿಕನ್ ಬಿರಿಯಾನಿ, ಮೊಸರು ಬಜ್ಜಿ, ರೆಸ್ಟೋರೆಂಟ್ ಸ್ಟೈಲ್ ಫಿಶ್ ಮಸಾಲ, ಚಿಕನ್ ಕಬಾಬ್, ಸೌತೆಕಾಯಿ ಸ್ಲೈಸ್, ಗುಲಾಬ್ ಜಾಮೂನ್, ದ್ರಾಕ್ಷಿ ವೈನ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮನೆಯಲ್ಲಿ ಈಸ್ಟರ್ ಸೆಲೆಬ್ರೇಷನ್ ಹೇಗೆ ಮಾಡಿದ್ವಿ ಅಂತ. ಈ ರೆಸಿಪಿಗಳೆಲ್ಲ ನಿಮಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಓಕೆ, ಬಾಯ್.